ಜೆಡಿಎಸ್ ಭದ್ರಕೋಟೆಗೆ ಕಾಲಿಡುತ್ತ ಬಿಜೆಪಿ ಸಕಲೇಶ್ ಸವಾಲು ಗೆಲ್ಲೋರು ಯಾರು ಬಣ ಬಡಿದಾಟ ಬಿಟ್ಟು ಮುನ್ನುಗ್ಗುತ್ತಾ ಬಿಜೆಪಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನ ದಿನ ರಂಗೇರ್ತಾನೆ ಇದೆ ಅದರಲ್ಲೂ ಇನ್ನೇನು ಎಲ್ಲಾ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಪ್ರಕಟಿಸೋಕೆ ಸಜ್ಜಾಗಿದ್ದು ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ರಾಜಕೀಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗೋದು ನಿಜ ಅಂತಾನೆ ಹೇಳಬಹುದು ಕೆಲ ಕ್ಷೇತ್ರಗಳಲ್ಲಿ ಕೆಲ ಪಕ್ಷಗಳಿಗೆ ಭದ್ರಕೋಟೆ ಆಗಿದೆ ಭದ್ರಕೋಟೆಯನ್ನು ಛಿದ್ರ ಮಾಡೋದು ಹೇಗೆ ಅನ್ನೋ ಲೆಕ್ಕಾಚಾರ ಅದರಲ್ಲೂ ಹಾಸನದ ಸಕಲೇಶ್ಪುರ ಜೆಡಿಎಸ್ನ ಭದ್ರಕೋಟೆ ಇಲ್ಲಿ ಬಿಜೆಪಿಗೆ ಈ ಬಾರಿ ಗೆಲುವಿನ ಅವಕಾಶ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಸಕಲೇಶ್ಪುರದ ಲೆಕ್ಕಾಚಾರ ಏನು ಆದರೆ ಸಕಲೇಶ್ಪುರದಲ್ಲಿ ಬಿಜೆಪಿಯ ಟಿಕೆಟ್ ಯಾರಿಗೆ ಹೀಗಾಗಿ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಫೈಟ್ ಕೊಡೋರು ಯಾರು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ವೀಕ್ಷಕರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟು ಸತತವಾಗಿ ನಾಲ್ಕು ಚುನಾವಣೆಗಳಲ್ಲಿ ಕೂಡ ಸಕಲೇಶ್ಪುರದಲ್ಲಿ ಜೆಡಿಎಸ್ನ ಕೇಕೆ ಅದರಲ್ಲೂ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಹೆಚ್ ಕೆ ಕುಮಾರಸ್ವಾಮಿ ಅವರದ್ದು ಹ್ಯಾಟ್ರಿಕ್ ಗೆಲುವು ಎರಡು ಸಾವಿರದ ನಾಲ್ಕರಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ ಎ ವಿಶ್ವನಾಥ್ ಸಕಲೇಶ್ಪುರವನ್ನು ಜೆ ಡಿ ಎಸ್ ಟಕ್ಕೆಗೆ ತೆಗೆದುಕೊಟ್ರು ಅದಕ್ಕಿಂತ ಮುಂಚೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಇಲ್ಲಿ ಪ್ರಾಬಲ್ಯವನ್ನು ಸಾಧಿಸಿತ್ತು ಹೌದು ವೀಕ್ಷಕರೇ ಸಕಲೇಶ್ಪುರ ಪುರ ಎರಡ್ ಸಾವಿರದ ನಾಲ್ಕರಿಂದಲೂ ಕೂಡ ಜೆ ಡಿ ಎಸ್ನ ಭದ್ರಕೋಟೆ ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರರವರೆಗೆ ಕೂಡ ಇಲ್ಲಿ ಕಾಂಗ್ರೆಸ್ ಗೆಲುವಿನ ನಗಾರಿಯನ್ನು ಬಾರಿಸಿತ್ತು ಹಾಗೂ ಕೆಲವು ಸಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಜೆಪಿಯ ಬಸವರಾಜ್ ಕೈಪಾಳೆಯದ ಓಟಕ್ಕೆ ಬ್ರೇಕ್ ಹಾಕಿದ್ರು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಜೆಪಿಯಿಂದ ಬಸವರಾಜ್ ಗೆದ್ದಿದ್ರು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ಕೂಡ ಸಕಲೇಶ್ಪುರದಲ್ಲಿ ಗೆಲುವು ಮತ್ತು ಸೋಲನ್ನು ಅನುಭವಿಸಿವೆ ಆದ್ರೆ ಎರಡ್ ಸಾವಿರದ ನಾಲ್ಕರಿಂದ ಇದೀಗ ಜೆ ಡಿ ಭದ್ರ ಕಳೆದ ಬಾರಿ ನಾರ್ವೆ ಸೋಮಶೇಖರ್ ಅವರು ಸ್ವಲ್ಪ ಫೈಟ್ ಅನ್ನ ಕೊಟ್ಟಿದ್ರು ಇಲ್ಲ ಅಂತೇನಿಲ್ಲ ಹಂಗನ್ಬಿಟ್ಟು ಸೋತ್ ಮೇಲೆ ಏನ್ ಮಾಡ್ಬೇಕಿತ್ತು ಕ್ಷೇತ್ರದಲ್ಲಿ ಉಳ್ಕೋಬೇಕಿತ್ತು ಇಲ್ಲ ಅವರು ಇಲ್ಲ ಹೊರಟೋಗಿದ್ರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳೋಲ್ಲ ನಾರ್ವೆ ಸೋಮಶೇಖರ್ ಅವರಿಗೆ ಒಂದಷ್ಟು ಆರೋಗ್ಯ ಸರಿ ಇಲ್ಲ ಅಂತ ಕೂಡ ಮತದಾರರು ಹೇಳ್ತಾರೆ ಸರಿ ಇರಲಿಲ್ಲ ಈಗ ಆ್ಯಕ್ಟಿವ್ ಆಗ್ತಿದ್ದಾರೆ ಅಂತ ಆದರೆ ಈ ಕ್ಷಣಕ್ಕೆ ಇಲ್ಲಿ ಬಿ ಜೆ ಪಿಯ ಅಲೆ ಇದ್ದರೂ ಕೂಡ ಪ್ರಬಲ ಪೈಪೋಟಿ ನೀಡುವಂತಹ ಅಂದರೆ ಹೆಚ್ ಕೆ ಕುಮಾರಸ್ವಾಮಿ ಅವರಿಗೆ ಪ್ರಬಲ ಪೈಪೋಟಿಯನ್ನು ನೀಡುವಂತಹ ಅಭ್ಯರ್ಥಿ ಯಾರು ಇದೀಗ ಬಿ ಜೆ ಪಿಯಲ್ಲಿ ಶುರುವಾಗಿಂತ ಅತಿ ದೊಡ್ಡ ಲೆಕ್ಕಾಚಾರ ಕಡೆ ನಾರ್ವೆ ಸೋಮಶೇಖರ್ ನಾನೇ ಮುಂದೆ ಅಂತಾರೆ ಮತ್ತೊಂದು ಕಡೆ ಸಿಮೆಂಟ್ ಮಂಜು ನನಗೆ ಟಿಕೆಟ್ ಅಂತಾರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ತೀವಿ ಅಂತ ಮತದಾರ ಹೇಳ್ತಾರೆ ಹೀಗಾಗಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಕರ್ನಾಟಕ ಟಿ ವಿ ಜೊತೆ ಕೂಡ ಸಕಲೇಶ್ಪುರದ ಸಾಕಷ್ಟು ಮತದಾರರು ಮಾತಾಡಿದ್ರು ಎಲ್ಲಿ ಮಂಡ್ಯಕ್ಕೆ ಅಮಿತ್ ಶಾ ಬಂದಿದ್ದಾಗ ನಾರ್ವೆ ಸೋಮಶೇಖರ್ ಕ್ಷೇತ್ರದಲ್ಲಿ ಇರಲಿಲ್ಲ ಸೋತ್ ಮೇಲೆ ಹೊರಟೋಗ್ಬಿಟ್ರು ಸೋತ ಮೇಲೆ ಕ್ಷೇತ್ರದಲ್ಲಿ ಇದ್ದರೆ ಒಂದಷ್ಟು ಅನುಕಂಪ ಅನ್ನೋದಾದ್ರು ಬರ್ತದೆ ಹೀಗಾಗಿ ಸಿಮೆಂಟ್ ಮಂಜು ಕೊಡಬೇಕು ಸಿಮೆಂಟ್ ಮಂಜು ಯಾರು ಕ್ಯಾಂಡಿಡೇಟು ಪ್ರೀತಮ್ ಗೌಡರು ಕ್ಯಾಂಡಿಡೇಟು ಪ್ರೀತಂ ಗೌಡ್ರು ಹಾಸನದಲ್ಲಿ ಹೆಂಗೆ ತಮ್ಮ ಪ್ರಭಾವನ ಬೀರಿದಾರೋ ಹಂಗಾಗಿ ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ತಮ್ಮವ್ರನ್ನ ಇಟ್ಕೊಂಡಿದ್ದಾರೆ ತಮ್ಮ ಮಾತನ್ನ ಕೇಳೋಂಥವ್ರನ್ನ ಹೀಗಾಗಿ ಸಿಮೆಂಟ್ ಮಂಜುಗೆ ಟಿಕೆಟ್ ಕೊಡಬೇಕು ಅಂತ ಅರೆ ಯಾರೇ ಕೊಟ್ಟರು ಕೂಡ ಕಳೆದ ಮೂರು ಸಲದಿಂದ ಎಚ್ ಕೆ ಕುಮಾರಸ್ವಾಮಿ ಅವ್ರ ಇಲ್ಲಿ ಗೆದ್ದವ್ರೆ ಅವ್ರನ್ನ ನಾವು ಸೋಲಿಸ್ತೀವಿ ನಾವು ಬಿಜೆಪಿ ಅಲೆ ಇದೆ ಯಾರಿಗಾರ ಟಿಕೆಟ್ ಕೊಡಲಿ ಒಂದಷ್ಟು ಮನಸ್ತಾಪಗಳು ಇರುತ್ತೆ ಸರಿಪಡಿಸ್ಕೊಂಡು ನಾವು ಗೆಲ್ಲಿಸ್ತೀವಿ ಅಂತ ಹೇಳೋದು ಬಿ ಜೆ ಪಿ ಕಾರ್ಯಕರ್ತರ ಮಾತು ಏನು ಜನ್ರಿಂಗ್ ಹೇಳ್ತಾ ಸಾಕಾಗಿ ಹೋಗಿದೆ ನಮ್ಗೆ ಎಚ್ ಕೆ ಕುಮಾರಸ್ವಾಮಿ ಆ ರೀತಿ ನಾವು ಹೇಳ್ತಾ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಹೌದು ಯಾಕೆಂದ್ರೆ ಬಿಜೆಪಿ ಪಕ್ಷಕ್ಕೆ ನೂರೈವತ್ತು ಟಾರ್ಗೆಟ್ ಇದೆ ಹೀಗಾಗಿ ಒಂದಷ್ಟು ಭದ್ರಕೋಟೆಗಳು ಅದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಒಂದಷ್ಟು ಭದ್ರಕೋಟೆಗಳನ್ನ ಚಿತ್ರ ಮಾಡಬೇಕು ಹೀಗಾಗಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರು ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೆರಡು ಮತಗಳನ್ನು ತಗೊಂಡ್ರೆ ಏನು ನಾರ್ವೆ ಸೋಮಶೇಖರ್ ಏನ್ ಕಡಿಮೆ ಅಲ್ಲ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತು ಮತಗಳನ್ನ ತಗೊಂಡ್ರು ಅಲ್ಲಿಗೆ ಹೆಚ್ಚು ಕಡ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಚಿಲ್ಡ್ರೆ ಸೋತವ್ರೆ ಹಾಗಾಗಿ ಇಲ್ಲೇ ಗೊತ್ತಾಗುತ್ತೆ ಬಿಜೆಪಿಯ ಮತದಾರರು ಇಲ್ಲಿ ಇದ್ದಾರೆ ಅನ್ನೋದು ಹೀಗಾಗಿ ಬಿಜೆಪಿಗೆ ಜನ ಒಲವನ್ನ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಸಕಲೇಶ್ಪುರ ಕ್ಷೇತ್ರದಲ್ಲಿ ದಲಿತ ಮತದಾರರೇ ನಿರ್ಣಾಯಕ ಆಗಿದ್ರು ಕೂಡ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದ ಮತದಾರರು ಫಲಿತಾಂಶವನ್ನ ನಿರ್ಧಾರಷ್ಟು ನಿರ್ಧರಿಸುವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಾರೆ ಯಾಕಂದ್ರೆ ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಲಿಂಗಾಯತ ಪ್ರಾಬಲ್ಯ ಕ್ಷೇತ್ರಕ್ಕೆ ಕಟ್ಟಾಯ ಹೋಬಳಿ ಸೇರ್ಪಡೆಯಾದ ನಂತರ ಒಕ್ಕಲಿಗರ ಮತಗಳು ನಿರ್ಣಾಯಕವಾಗಲಿವೆ ಒಕ್ಕಲಿಗರು ಜೆಡಿಎಸ್ ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದ್ರು ದಲಿತರು ಲಿಂಗಾಯತ ಮತಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ದಕ್ಕಿಸಿಕೊಳ್ಳುವ ಮೂಲಕ ಪ್ರಾಬಲ್ಯವನ್ನು ಉಳಿಸಿಕೊಂಡಿದ್ದಾರೆ ಹೀಗಾಗಿ ಜಿದ್ದ ಜಿಡ್ಡಿಯ ಪೈಪೋಟಿಯಲ್ಲಿ ಯಾರು ದಲಿತ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಮತಗಳನ್ನ ಹೆಚ್ಚಾಗಿ ಪಡ್ಕೋತಾರೋ ಈ ಕಾಂಪಿಟೇಷನ್ ಅವರು ಗೆಲುವಿನ ಕೇಕೆ ಹಾಕಬಹುದು ಒಂದ್ ಕಡೆ ಬಿಜೆಪಿಯಿಂದ ಸಿಮೆಂಟ್ ಮಂಜು ಮತ್ತು ನಾರಾಯ್ ಸೋಮಶೇಖರ್ ಕಾಂಪಿಟೇಷನ್ ಹಾಗೆಯೇ ಜೆ ಡಿ ಎಸ್ನಿಂದ ಹಾಲಿ ಶಾಸಕರಾಗಿರುವಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಮುರಳಿ ಮೋಹನ್ ಅವರು ಕಾಂಗ್ರೆಸ್ಸಿಂದ ಹೀಗಾಗಿ ಇಲ್ಲಿ ತ್ರಿಕೋನ ಫೈಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಫೈಟ್ ಆದರೆ ಬಿ ಜೆ ಪಿಯಲ್ಲಿ ಬಣಬಡಿ ದಾಟವನ್ನು ಬಿಟ್ಟು ಮುಂದುವರೆದ್ರೆ ಕಳೆದ ಬಾರಿ ಕೂಡ ಗೆಲುವಿನ ಸಮೀಪಕ್ಕೆ ಬಂದು ಬಿ ಜೆ ಪಿ ಸೋತಿರೋದ್ರಿಂದ ಈ ಬಾರಿ ಸಕಲೇಶ್ಪುರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾರ್ ನೋಡಬೇಕು ವೀಕ್ಷಕರೇ ನೀವು ಸಕಲೇಶ್ಪುರದ ಮತದಾರರಾಗಿದ್ದಲ್ಲಿ ಈ ಬಾರಿ ಜೆಡಿಎಸ್ ಭದ್ರಕೋಟೆಯನ್ನ ಬಿಜೆಪಿ ಛಿದ್ರ ಮಾಡುತ್ತಾ ನಿಮ್ಮ ಪ್ರಕಾರ ಎಚ್ ಕೆ ಕುಮಾರಸ್ವಾಮಿ ಅವರೇ ಶಾಸಕರಾಗಬೇಕಾ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾ ಇಲ್ಲಿ ಬಿಜೆಪಿ ಬರಬೇಕು ಅಂದ್ರೆ ಯಾರು ನಿಂತರೆ ಒಳ್ಳೆದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು